ಟ್ರ್ಯಾಕ್ಟರ್ ಅನ್ನ ರಿವರ್ಸ್ ಓಡಿಸಿಕೊಂಡೇ ರೈತನೊಬ್ಬ ಉಳವಿಗೆ ಹೋಗಿದ್ದಾನೆ. ಕಾರ್ತಿಕ ಮಾಸದ ಅಂಗವಾಗಿ ಧಾರವಾಡದ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪ ಹಚ್ಚಿ ಬರುವ ಪದ್ಧತಿ ಇದೆ. ಈ ವೇಳೆ ಬ್ಯಾಹಟ್ಟಿ ಗ್ರಾಮದ ರೈತ ಶಿವಾನಂದ ಅಳಗವಾಡಿ ಕೂಡ ಚನ್ನಬಸವೇಶ್ವರ ದೇಗುಲಕ್ಕೆ ಟ್ರ್ಯಾಕ್ಟರ್ನಲ್ಲಿ ಹೊರಟಿದ್ರು. ಬ್ಯಾಹಟ್ಟಿಯಿಂದ ಧಾರವಾಡಕ್ಕೆ ನೇರವಾಗಿ ಬಂದ ರೈತ ಬಳಿಕ ಧಾರವಾಡದಿಂದ ಉಳವಿ ಚನ್ನಬಸವೇಶ್ವರ ದೇಗುಲದವರೆಗೂ ಟ್ರ್ಯಾಕ್ಟರ್ ಅನ್ನು ಹಿಮ್ಮುಖವಾಗಿ ಚಾಲನೆ ಮಾಡಿಕೊಂಡು ಹೋಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.